ಇದು ಇಡೀ ರಾಷ್ಟ್ರದ ಭವಿಷ್ಯ ತೀರ್ಮಾನಿಸುವ ಚುನಾವಣೆಯಾಗಿದೆ. ಕಳೆದ 65 ವರ್ಷದಿಂದ ಕಾಂಗ್ರೆಸ್ ಆಡಳಿತ ನಡೆಸಿದ್ದು ಅತ್ಯುತ್ತಮವಾದ ಸರ್ಕಾರವನ್ನ ನಡೆಸಿದೆ. ಭಾರತ ರಾಷ್ಟ್ರವು ಜಗತ್ತಿನ 4 ಅಥವಾ 5ನೇ ಬಲಿಷ್ಠ ರಾಷ್ಟ್ರವಾಗಿದೆ ಹಾಗೂ ಅತಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರವಾಗಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ 65 ವರ್ಷಗಳ ಆಡಳಿತವೇ ಆಗಿದ್ದು, ನಮ್ಮ ದೇಶಕ್ಕಾಗಿ ರಾಜೀವ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ತಮ್ಮ ಪ್ರಾಣವನ್ನೇ ಕೊಟ್ಟರು. ಇವೆಲ್ಲ ಕಾಂಗ್ರೆಸ್ ಸರ್ಕಾರವು ತಮ್ಮ 65 ವರ್ಷಗಳ ಕಾರ್ಯವೈಖರಿ ಎಂದು ಹೇಳಿದ್ದಾರೆ. ಇನ್ನು ನಮ್ಮ ದೇಶದ ರೈತರನ್ನ ಬಿಜೆಪಿಯವರು ಕಡೆಗಣಿಸಿದ್ದಾರೆ ಹಾಗೂ ರೈತರಿಗೆ ಅವಮಾನ ಮಾಡಿದ್ದಾರೆ. ಆದರೆ ಕಳೆದ 5 ವರ್ಷಗಳ ಬಿಜೆಪಿಯವರು ಸಾಧನೆ ಏನೆಂದ್ರೂ ಬರೀ ಸುಳ್ಳು ಆಶ್ವಾಸನೆಗಳನ್ನ ನೀಡ್ತಾ ಬಂದಿದ್ದಾರೆ ಎಂದು ಹನೂರು ಕ್ಷೇತ್ರದ ಶಾಸಕರಾದ ನರೇಂದ್ರ ಅವರು ಅಭ್ಯರ್ಥಿ ಧ್ರುವ ನಾರಾಯಣ್ ಪರ ಪ್ರಚಾರದ ವೇಳೆಯಲ್ಲಿ ಕೊಳ್ಳೇಗಾಲದ ಪಾಳ್ಯದಲ್ಲಿ ಮಾತನಾಡಿದ್ದಾರೆ. ಅವ್ರು ಬೇರೆ ಯಾರು ಹೆಣ್ಸಾಗಿದ್ರೆ ಬೇರೆ ಯಾರು ಹೆಣ್ಣು ಮಕ್ಕಳಾಗಿದ್ರೆ ಅಯ್ಯೋ ಇದು ನಮ್ಮ ಅತ್ತೆನ ಕೊಂದ್ರು, ನಮ್ಮ ಗಂಡನ ಕೊಂದ್ರು, ಈ 2 ಮಕ್ಕಳಿಟ್ಟು ನಾಳೆ ಕಿಲೋಮೀಟರ್ ಇರ್ಬೇಕು ಅಂತೇಳಿ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ರು. ಅವರು ಆದ್ರೆ ಆ ರೀತಿ ಮಾಡಲಿಲ್ಲ. ಅವರು ಈ ದೇಶಕ್ಕೋಸ್ಕರ ನಮ್ಮ ಅತ್ತೆ ಬಲಿದಾರ ಆಗಿದೆ, ನಮ್ಮ ಗಂಡ ಆಗಿದೆ. ಈ ಒಂದು ದೇಶವನ್ನು ನಾವು ಕಟ್ಟಬೇಕು, ನಾವು ಕಾಪಾಡಬೇಕು, ಈ ಪಶುವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ರಾಜಕೀಯ ಬಂದ್ರು. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಅರ್ಧ ಮಾಡ್ಬಿಟ್ಟು ನಾವು ಅರ್ಧ ಒಬ್ಬರ್ಕೊಬಿಟ್ಟು ಇನ್ನರ್ಧ ಕೊಡಪ್ಪ ಅಂದ್ರೆ ನಮ್ಮ ಪಶು ಬಿಟ್ಬಿಟ್ಟು ಒಟ್ಟೆ ಬಿಡಕಲ್ಲ ಅಂತ ಅಂತದಲ್ಲಿ ದೇಶದ ಪ್ರಧಾನಿ ಆಗಂತ ಅವಕಾಶ ಇದ್ದಂತ ಬಿಟ್ಬಿಟ್ಟು ಬೇಕಾಗಿಲ್ಲ. ನಾನು ಮನ್ಮೋಹನ್ ಸಿಂಗ್ ಆಗ್ಲಿ ಆರ್ಥಿಕ ತಜ್ಞರವರು ಅವರಾಗ್ಲಿ ಅವ್ರು ಕೂರಿಸಿ ಅವ್ರು ಏನಾದ್ರು ಮಾತಾಡಿದ್ರೆ ಮೋದಿ ಬರ್ಬೋದು ಅಂತ ನೋಡಿ ಚುನಾವಣೆ ಬಗ್ಗೆ ತಿಳಿಸಿದ್ದಾರೆ. ತಾವು ಈ ಚುನಾವಣೆನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಕಾರಣ ಇದು ಒಂದು ರಾಷ್ಟ್ರ ಮಟ್ಟದ ಚುನಾವಣೆ, ಇದು ಸ್ಥಳೀಯ ಚುನಾವಣೆ ಅಲ್ಲ. ಈ ದೇಶಕ್ಕೆ ಯಾರಿಗೆ ಮತ ನೀಡಿದ್ರೆ, ಯಾವ ಪಕ್ಷಕ್ಕೆ ಮತ ನೀಡಿದ್ರೆ ಒಳ್ಳೆ ಕಾರ್ಯಕ್ರಮಗಳು ಬಡವರಿಗೆ ಕೊಡ್ತಾರೆ, ಯಾವ ಪಕ್ಷಕ್ಕೆ ಮತ ನೀಡಿದ್ರೆ ಒಳ್ಳೆ ಆಡಳಿತ ಸಿಗುತ್ತೆ ದೇಶಕ್ಕೆ ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಇದು. ಇಲ್ಲಿ ಪ್ರಮುಖವಾಗಿ 2 ಪಕ್ಷಗಳ ನಡುವೆ ಪೈಪೋಟಿ ಇದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ. ನನಗೆ 2 ಬಾರಿ ತಾವು ಅವಕಾಶ ಕೊಟ್ಟಿದ್ರಿ. 10 ವರ್ಷಗಳ ಸಂಸತ್ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. 2 ಸಾರಿನೂ ಈ ಭಾಗದಲ್ಲಿ ಪೈಪೋಟಿ ನೀಡಿದ್ದಂಥದ್ದು ಬಿಜೆಪಿ. ಹಾಗಾಗಿ ಈ ಸಾರಿನೂ ನಮಗೆ ಎದುರಾಳಿ ಈ ಭಾಗದಲ್ಲಿ ಬಿಜೆಪಿ. ಒಂದು ಪಕ್ಷ, ಇನ್ನೊಂದು ಅಭ್ಯರ್ಥಿಗಳು. ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ ಸ್ವಾಮಿ ಅನ್ನೋ ಒಂದು ಅಷ್ಟು ಬಡತನ ಬರಗಾಲ ಇತ್ತು. ಆದರೆ ಇವತ್ತು 2 ವರ್ಷ ಮಳೆ ಬೀಳದೆ ಹೋದ್ರು ಇಡೀ ದೇಶದಲ್ಲಿ ದಾಸ್ತಾನು ನಮ್ಮ ಗೋದಾಮುಗಳಲ್ಲಿ ಅಕ್ಕಿ ಗೋಧಿ ಸ್ಟಾಕ್ ಇದೆ. ಅಂದ್ರೆ ಈಗ ನರೇಂದ್ರ ಮೋದಿ ಬಂದ್ಬಿಟ್ಟು ಜಾದವ್ ಮಾಡ್ಬಿಟ್ಟಾರೆ ಅಂತಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ಹಸಿರು ಕ್ರಾಂತಿ, ಆ ಒಂದು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಒಂದು ಕೃಷಿ ಉತ್ಪಾದನೆಗೆ ಕ್ರಮಗಳನ್ನ ತಗೊಂಡಿದ್ದು. ಇವತ್ತು ದೇಶದಲ್ಲಿ ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಒಂದೇ ಅಲ್ಲ, ನಾವು ಸ್ವತಂತ್ರ ಬಂದಾಗ ಅಕ್ಷರಸ್ಥರ ಸಂಖ್ಯೆ ಇಡೀ ದೇಶದಲ್ಲಿ ಬರೀ 12% ಇತ್ತು. ಈಗ ಸಾಕ್ಷರತಾ ಪ್ರಮಾಣ ಈಗ 76% ಇದೆ. ಮೋದಿಯವರು ಬಂದಿರೋ 1% ಜಾಸ್ತಿ ಆಗಿರೋದು, 75 ಇತ್ತು 5 ವರ್ಷದಿಂದ 76 ಆಗಿ. ಅಂದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಚೆನ್ನಾಗಿ ದೇಶದ ಬೆಳವಣಿಗೆಗೆ ಅಣೆಕಟ್ಟುಗಳು, ದೊಡ್ಡ ದೊಡ್ಡ ಅಣೆಕಟ್ಟುಗಳು ಈಗ ಬಂದು 5 ವರ್ಷದಲ್ಲಿ ಅಣೆಕಟ್ಟು ಕಟ್ಟವರು.